ನಾವು ನೋಡೋದಾದ್ರೆ ಹೊಳೆನರಸಿಪುರದಲ್ಲಿ ಈ ಬಾರಿ ಯಾವ ಮಾಟ ಮಂತ್ರವೂ ಕೂಡ ವರ್ಕೌಟ್ ಆಗಲ್ಲ ಯಾವ ನಿಂಬೆಹಣ್ಣು ಕೆಲಸ ಮಾಡಲ್ಲ ಅಂತ ಎಚ್ ಡಿ ರೇವಣ್ಣಗೆ ಸಂಸದ ಡಿ ಕೆ ಸುರೇಶ್ ಅವರು ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಅನ್ನುವಂತಹ ಸುದ್ದಿ ಇಲ್ಲಿ ಏನಾಗುತ್ತೆ ಅಂದ್ರೆ ಇಡೀ ರಾಜ್ಯಕ್ಕೆ ಜೆಡಿಎಸ್ ಅಂತ ಬಂದಾಗ ದೇವೇಗೌಡರ ನಂತರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಸುಪ್ರೀಂ ಆದ್ರೆ ಹಾಸನದ ವಿಚಾರಕ್ಕೆ ಅಂತ ಬಂದಾಗ ಯಾವಾಗ್ಲೂ ಕೂಡ ಹೆಚ್ ಡಿ ರೇವಣ್ಣ ಅವರೇ ಸುಪ್ರೀಂ ಹಾಸನ ರಾಜ್ಯ ಮಾಡ್ಬಿಟ್ರೆ ಅವರೇ ಸಿಎಂ ಜೆ ಡಿ ಅವರ ದೃಷ್ಟಿಯಲ್ಲಿ ಯಾಕಂದ್ರೆ ಅವರಿಗೆ ಹಾಸನ ಜಿಲ್ಲೆಯಲ್ಲಿ ಇರುವಂತಹ ಅನುಭವ ಇಂಥ ಸಂದರ್ಭದಲ್ಲಿ ಹೊಳೆ ನರಸಿಪುರ ಈಗ ಕನಕಪುರ ಅಂದ್ಬಿಟ್ರೆ ಡಿ ಕೆ ಶಿವಕುಮಾರ್ ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ ಮೋದಿ ಬಂದು ಪ್ರಚಾರ ಮಾಡಿದ್ರು ಕನಕ್ಪುರದಲ್ಲಿ ಡಿ ಕೆ ಶಿವಕುಮಾರ್ನ ಸೋಲ್ಸಕ್ಕೆ ಆಗಲ್ಲ ಅದೇ ರೀತಿ ಹೊಳೆ ನರಸೀಪುರ ಅಂದ್ರೆ ಡಿ ಕೆ ಶಿವಕುಮಾರ್ ಅಷ್ಟೇನು ಪವರ್ ಅಲ್ಲ ರೇವಣ್ಣ ಅವರು ಅಲ್ಲಿ ಬೇರೆ ಪಕ್ಷದ ಅಭ್ಯರ್ಥಿಗಳು ಕೂಡ ಗೆದ್ದಿದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಹೆಚ್ ಡಿ ರೇವಣ್ಣ ಅವರೇ ಸುಪ್ರೀಂ ಆಮೇಲೆ ಎಚ್ ಡಿ ರೇವಣ್ಣ ಇವತ್ತು ಯಾಕೆ ಡಿ ಕೆ ಸುರೇಶ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ ಒಂದಷ್ಟು ನಂಬಿಕೆಗಳು ಒಂದಷ್ಟು ಆಚಾರ ವಿಚಾರಗಳು ಅದು ಪ್ರಚಲಿತ ಸಮಾಜಕ್ಕೆ ಮೀರಿದಂತ ನಂಬಿಕೆಗಳು ಯಾವ್ದೋ ಒಂದು ಟಿಕೆಟ್ ಅನ್ನ ಅನೌನ್ಸ್ ಮಾಡುವಾಗ ಅಂದ್ರೆ ಟೈಮ್ ಅನ್ನ ನೋಡೋದು ಎಲ್ಲ ಮಾಡ್ತಾರೆ ಇಲ್ಲ ಏನಲ್ಲ ಅದು ಕಾರ್ಯಕ್ರಮಕ್ಕೆ ಹೋದಾಗ ನಿಂಬೆಣ್ಣೆ ಇಟ್ಕೊಂಡಿರೋದು ಈ ಹಿಂದೆ ಸುದ್ದಿ ಮಾಡಿತ್ತು ಹಲವಾರು ರೀತಿಯಾಗಿ ಇವತ್ತು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಹೊಳೆ ನರಸಿಪುರದಲ್ಲಿ ರೇವಣ್ಣ ಅವರ ಭದ್ರಕೋಟೆಯಲ್ಲಿ ಯಾಕೆ ಗುಡುಗಿದ್ದಾರೆ ಅಂದ್ರೆ ರೇವಣ್ಣ ಅವರ ಜೊತೆ ಗುರುತಿಸ್ಕೊಂಡಿದ್ದಂತ ಸಾಕಷ್ಟು ಕಾಂಗ್ರೆಸ್ ಜೆಡಿಎಸ್ ನಾಯಕರುಗಳು ಇವತ್ತು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ನಾವು ಬದಲಾವಣೆಯನ್ನ ಮಾಡೋಕೆ ಹೊಳೆ ನರಸಿಪುರದಲ್ಲಿ ಕೂಡ ನಾವು ಜೆ ಡಿ ಎಸ್ ಅನ್ನ ಸೋಲಿಸುವಂತ ಕೆಪಾಸಿಟಿ ನಮ್ಗಿದೆ ಈ ಸಲ ಯಾವ ಮಾಟಮಂತ್ರ ಆಗಲಿ ಯಾವ ಬ್ಲಾಕ್ ಮ್ಯಾಜಿಕ್ ಆಗಲಿ ಯಾವ ನಿಂಬೆಹಣ್ಣು ಕೂಡ ವರ್ಕ್ ಆಗಲ್ಲ ಅಂತ ಗಂಟಾ ಘೋಷವಾಗಿ ಗುಡುಗಿದ್ದಾರೆ ಕಡೆ ಜೆ ಡಿ ಎಸ್ನ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಜೆಡಿಎಸ್ ತೋರಿದು ಇವತ್ತು ಕಾಂಗ್ರೆಸ್ ಸೇರ್ಪಡೆಯಾದ್ರು ಅದರಲ್ಲಿ ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಪುಟ್ಟರಾಜು ಸೇರಿ ಹಲವರು ಕಾಂಗ್ರೆಸ್ ಸೇರ್ಪಡೆಯ ಬಳಿಕ ಮಾತನಾಡಿದ ಡಿ ಕೆ ಸುರೇಶ್ ಹೊಳೆ ನರಸೀಪುರದ ಬದಲಾವಣೆ ಹೊಳೆನರಸೀಪುರದಲ್ಲಿ ಬದಲಾವಣೆ ಇತಿಹಾಸ ಪುಟ ಸೇರಬೇಕು ಬಿಗಿ ಹಾಗೂ ಬಿಗಿಯಾದ ವಾತಾವರಣ ಈ ಕ್ಷೇತ್ರದಲ್ಲಿದೆ ನಾವು ನಿಮ್ಮ ನೋವಿಗೆ ನೋವಿಗೆ ಸ್ಪಂದಿಸುವ ಕೆಲಸವನ್ನು ಮಾಡ್ತೀವಿ ಅಂದ್ಬಿಟ್ಟು ರೇವಣ್ಣವರ ಕ್ಷೇತ್ರಕ್ಕೋಗಿ ರೇವಣ್ಣವರ ವಿರುದ್ಧವೇ ಗುಡುಗಿದ್ದಾರೆ ಅದಕ್ಕೆ ಕಾರಣ ಒಂದಷ್ಟು ಕಾರ್ಯಕರ್ತರುಗಳು ಒಂದಷ್ಟು ಸ್ಥಳೀಯ ಜೆ ಡಿ ಎಸ್ ನಾಯಕರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿರೋದು ಯಾಕೆ ಚುನಾವಣೆ ಸಂದರ್ಭದಲ್ಲಿ ಈ ಥರ ಬಾಂಬ್ಗಳು ಈ ರೀತಿ ಹೇಳಿಕೆಗಳು ಇವೆಲ್ಲ ಸಹಜ ಆದರೆ ಕಾಂಗ್ರೆಸ್ ಅಂದುಕೊಂಡಷ್ಟು ಸುಲಭವೂ ಅಲ್ಲ ಜೆ ಡಿ ಎಸ್ ಅಂದುಕೊಂಡಷ್ಟು ಕಷ್ಟವೂ ಅಲ್ಲ ಕಾಂಗ್ರೆಸ್ಸು ಅಷ್ಟು ಈಸಿಯಾಗಿ ನಾವು ಸೋಲಿಸ್ಬಿಡ್ತೀವಿ ಅನ್ನೋಕ್ಕೂ ಆಗಲ್ಲ ಅದೇ ರೀತಿ ಜೆ ಡಿ ಎಸ್ ನಾವೇ ಗೆದ್ದು ಬಿಡ್ತೀವಿ ಅನ್ನೋಕ್ಕೂ ಆಗಲ್ಲ ಹೀಗಾಗಿ ಏನ್ ಬೇಕಾರಾಗ್ಬೋದು ಚುನಾವಣೆ ಸಂದರ್ಭದಲ್ಲಿ ಕಾರ್ಯಕರ್ತರು ಸೇರಿರೋರಿಂದ ಕಾಂಗ್ರೆಸ್ಗೆ ಬಂದಿರೋರಿಂದ ಒಂದಷ್ಟು ಹುಮ್ಮಸ್ಸಿನಿಂದ ಮಾತಾಡಿದ್ದಾರೆ